ರಾಜ್ಯ ಸರ್ಕಾರದ ಕಡೆಯಿಂದ ಮಹಿಳೆಯರಿಗೆ ಬರ್ಜರಿ ಗುಡ್ ನ್ಯೂಸ್ ಹೌದು ಸ್ನೇಹಿತರೆ ಪ್ರತಿಯೊಬ್ಬ ಮಹಿಳೆಯರಿಗೆ ಉಚಿತ ಹೊಲಿಗೆ ಯಂತ್ರವನ್ನ ಕೊಡ್ತಾ ಇದ್ದಾರೆ ಅಂದ್ರೆ ಫ್ರೀಯಾಗಿ ರಾಟಿ ಮಿಷಿನ್ ಅನ್ನ ಕೊಡ್ತಾ ಇದ್ದಾರೆ ಮಹಿಳೆಯರು ಇದನ್ನ ಪಡೆಯೋದಕ್ಕೆ ಏನೆಲ್ಲ ಮಾಡ್ಬೇಕು ಅನ್ನೋದನ್ನ ಇವತ್ತಿನ ಒಂದು ಮಾಹಿತಿಯಲ್ಲಿ ತಿಳಿಸ್ಕೊಡ್ತಾ ಇದ್ರಿ ಅಂದ್ರೆ ಪ್ರತಿಯೊಬ್ಬ ಮಹಿಳೆಯರಿಗೆ ಇಲ್ಲಿ ರಾಜ್ಯ ಸರ್ಕಾರ ಏನಿದೆ ಈಗ ಉಚಿತವಾದಂತಹ ಟೈಲರಿಂಗ್ ಮಿಷಿನ್ ಅನ್ನ ನಿಮಗೆ ಕೊಡ್ತಾ ಇದೆ ಯಾಕಂದ್ರೆ ಮಹಿಳೆಯರಿಗೆ ಒಂದು ಟೈಲರಿಂಗ್ ಮಿಷಿನ್ ಇತ್ತಪ್ಪ ಅಂತಂದ್ರೆ ತಮ್ಮದೇ ಆದಂತಹ ಒಂದು ಇನ್ಕಮ್ ಅನ್ನ ಜನರೇಟ್ ಮಾಡಬಹುದು ಹೌದು ಸಹಿತರೆ ಇಲ್ಲಿ ಪ್ರತಿಯೊಬ್ಬ ಮಹಿಳೆಯರು ಈಗ ಉಚಿತವಾದಂತಹ ರಾಟಿ ಮಿಷಿನ್ ಅನ್ನ ಪಡೆಯೋದು ಹೇಗೆ ಹೊಲಿಗೆ ಯಂತ್ರ ಅಂದ್ರೆ ಟೈಲರಿಂಗ್ ಮಿಷಿನ್ ಅನ್ನ ಪಡೆಯೋದು ಹೇಗೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಡೀಟೇಲ್ಸ್ ನೋಡೋಣ ಅಂದ್ರೆ ಅರ್ಜಿಯನ್ನ ನೀವು ಎಲ್ಲಿ ಯಾವ ರೀತಿ ಸಲ್ಸ್ಬೇಕಾಗುತ್ತೆ ಮತ್ತೆ ಇದಕ್ಕೆ ಏನೆಂತ ದಾಖಲಾತಿಗಳು ಬೇಕಾಗುತ್ತೆ ಲಾಸ್ಟ್ ಡೇಟ್ ಏನಿದೆ ಮತ್ತೆ ಈ ಒಂದು ಉಚಿತವಾದಂತಹ ಟೈಲರಿಂಗ್ ಮಿಷೀನ್ ಅನ್ನ ಪೂರ್ತಿಯಾಗಿ ನೀವು ಫ್ರೀ ಆಗಿ ಪಡೆಯೋದು ಹೇಗೆ ಅನ್ನೋದನ್ನ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ಇವತ್ತಿನ ಒಂದು ಹೊಸ ಅಪ್ಡೇಟ್ ಅನ್ನ ತಿಳ್ಸಿಕೊಡ್ತಾ ಇದ್ದೀನಿ ಇಲ್ಲಿ ಪ್ರತಿಯೊಬ್ಬ ಮಹಿಳೆಯರು ವಿಡಿಯೋನ ಪೂರ್ತಿಯಾಗಿ ನೋಡಿ ಜೊತೆಗೆ ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಈ ಒಂದು ಉಚಿತವಾದಂತಹ ಟೈಲರಿಂಗ್ ಮಿಷೀನ್ ಅನ್ನ ಪಡೆಯುವಂತ ಒಂದು ಕಂಪ್ಲೀಟ್ ಆದಂತಹ ಮಾಹಿತಿಯನ್ನ ನಿಮಗಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಹೌದು ಸ್ನೇಹಿತರೆ ಪ್ರತಿಯೊಬ್ಬ ಮಹಿಳೆಯರು ಉಚಿತವಾದಂತಹ ಟೈಲರಿಂಗ್ ಮಿಷಿನ್ ಅನ್ನ ನೀವು ಪಡೆದುಕೊಳ್ಬೇಕಾದ್ರೆ ಅದರ ಒಂದು ಕಂಪ್ಲೀಟ್ ಆದಂತ ಒಂದು ಡೀಟೇಲ್ಸ್ ನ ನೀವು ತಿಳ್ಕೊಂಡು ಆರಾಮಾಗಿ ಉಚಿತವಾಗಿ ಟೈಲರಿಂಗ್ ಮಿಷಿನ್ ಅನ್ನ ಪಡೆಯಬಹುದು ಸ್ನೇಹಿತರೆ ಇಲ್ಲಿ ನೋಡ್ತಾ ಇರಬಹುದು ನಿಮಗೆ ಡಿ ದೇವರಾಜು ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದ ಕಡೆಯಿಂದ ಈ ಒಂದು ಉಚಿತವಾದಂತಹ ಹೊಲಿಗೆ ಯಂತ್ರವನ್ನ ಕೊಡ್ತಾ ಇದಾರೆ ಅಂದ್ರೆ ಉಚಿತವಾದಂತಹ ಟೈಲರಿಂಗ್ ಮಿಷಿನ್ ಅನ್ನ ಕೊಡ್ತಾ ಇದಾರೆ ಇದನ್ನ ಒಂದು ಸ್ಕ್ರೀನ್ ಶಾಟ್ ಕೂಡ ನೀವು ತೆಗೆದುಕೊಳ್ಬಹುದು ಸ್ನೇಹಿತರೆ ಇಲ್ಲಿ ನೋಡ್ತಾ ಇರಬಹುದು ಇಲ್ಲಿ ಮಹಿಳೆಯರಂದ್ರೆ ಯಾವ ವರ್ಗದ ಮಹಿಳೆಯರಿಗೆ ಇಲ್ಲಿ ಉಚಿತವಾದಂತಹ ಟೈಲರಿಂಗ್ ಮಿಷಿನ್ ಕೊಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಡೀಟೇಲ್ ಆದಂತ ಮಾಹಿತಿ ಇದೆ ಇಲ್ಲಿ ನೋಡ್ತಾ ಇರಬಹುದು ಹಿಂದುಳಿದ ವರ್ಗದಲ್ಲಿ ಬರುವಂತಹ ಮತ್ತೆ ಎರಡು ಮೂರು ಹಿಂದುಳಿದ ವರ್ಗದಲ್ಲಿ ಈ ಒಂದು ಕ್ಯಾಟಗರಿಯ ಮಹಿಳೆಯರು ಏನಿರ್ತಾರೆ ಅವರುಗಳಿಗೆ ಈ ಒಂದು ಉಚಿತವಾದಂತಹ ಹೊಲಿಗೆ ಯಂತ್ರವನ್ನ ಕೊಡ್ತಾ ಇದ್ದಾರೆ ಅಂದ್ರೆ ಉಚಿತವಾದಂತಹ ಟೈಲರಿಂಗ್ ಮಿಷಿನ್ ಅನ್ನ ಕೊಡ್ತಾ ಇದ್ದಾರೆ ಸೊ ಹಾಗಾದ್ರೆ ನೀವು ಅರ್ಜಿಯನ್ನ ಸಲ್ಲಿಸಬೇಕಾದ್ರೆ ಏನ್ ದಾಖಲಾತಿಗಳು ಬೇಕಂದ್ರೆ ಇಲ್ಲಿ ನೋಡ್ತಾ ಇರಬಹುದು ನಿಮಗೆ ಆಧಾರ್ ಕಾರ್ಡ್ ಬೇಕಾಗುತ್ತೆ ರೇಷನ್ ಕಾರ್ಡ್ ಬೇಕಾಗುತ್ತೆ ಕ್ಯಾಶ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಮತ್ತೆ ನೀವು ಏನು ಟೈಲರಿಂಗ್ ಮಾಡಿದ್ರೆ ಅನ್ನೋದಕ್ಕೆ ಟೈಲರಿಂಗ್ ಕಲ್ತಿರುವಂತ ಒಂದು ಸರ್ಟಿಫಿಕೇಟ್ ಇದ್ರೆ ಸಾಕು ನಿಮಗೆ ಈ ಒಂದು ಉಚಿತವಾದಂತಹ ಟೈಲರಿಂಗ್ ಮಿಷಿನ್ ಅನ್ನ ಕೊಡ್ತಾ ಇದ್ದಾರೆ ಅರ್ಜಿ ಸಲ್ಲಿಸೋದಕ್ಕೆ ನೋಡ್ತಾ ಇರ್ಬೋದು ನಿಮಗೆ ದಿನಾಂಕ ಅಂದ್ರೆ ಇದೇ ತಿಂಗಳ ಮೂವತ್ತೇ ತಾರೀಕು ಎಂಟನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಲಾಸ್ಟ್ ಇರುತ್ತೆ ಇದೇ ತಿಂಗಳ ಮೂವತ್ತನೇ ತಾರೀಕು ವರೆಗೂ ಕಾಲಾವಕಾಶ ಇರುತ್ತೆ ನೀವು ಅರ್ಜಿಯನ್ನ ಸಲ್ಲಿಸಿ ಈ ಒಂದು ಉಚಿತವಾದಂತಹ ಟೈಲರಿಂಗ್ ಮಿಷಿನ್ ಅನ್ನ ಪಡ್ಕೊಳ್ಬಹುದು ಹಾಗಾದ್ರೆ ಇದು ಅರ್ಜಿಯನ್ನ ಎಲ್ಲಿ ಸಲ್ಲಿಸಬೇಕು ಬಂದ್ರೆ ನಿಮ್ಮ ಒಂದು ತಾಲೂಕ್ ಮಟ್ಟದಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಡಿ ದೇವರಾಜು ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ಅಂತ ಇರುತ್ತೆ ಸೊ ಅಲ್ಲಿ ಹೋಗಿ ನೀವು ಈ ಒಂದು ಉಚಿತವಾದಂತಹ ಹೊಲಿಗೆ ಯಂತ್ರವನ್ನ ಆ ಏನು ಕೊಡ್ತಾ ಇದ್ದಾರೆ ಅದರ ಅಪ್ಲಿಕೇಶನ್ ಕೊಡಿ ಅಂದ್ರೆ ಕೊಡ್ತಾರೆ ಅದನ್ನ ಫುಲ್ಫಿಲ್ ಮಾಡಬೇಕು ಫುಲ್ಫಿಲ್ ಮಾಡಿ ನೀವು ಇಲ್ಲಿ ದಾಖಲಾತಿಗಳನ್ನ ಏನು ಹೇಳಿದ್ದಾರೆ ಆ ದಾಖಲಾತಿಗಳನ್ನ ಅಟ್ಯಾಚ್ ಮಾಡಿ ಇದೇ ತಿಂಗಳ ಮೂವತ್ತನೇ ತಾರೀಕು ಒಳಗಡೆಗಾಗಿ ನೀವು ಸಬ್ಮಿಟ್ ಮಾಡಬೇಕು ಸಬ್ಮಿಟ್ ಮಾಡಿದ್ಮೇಲೆ ಒಂದು ವಾರ ಹದಿನೈದು ದಿನಗಳಲ್ಲಿ ಸೆಲೆಕ್ಷನ್ ಮಾಡ್ತಾರೆ ಅವಾಗ ನಿಮಗೆ ಕಾಲ್ ಕೂಡ ಮಾಡ್ತಾರೆ ಇಂಥದ್ದರು ಸೆಲೆಕ್ಟ್ ಆಗಿದ್ದಾರೆ ನಾವು ಉಚಿತ ಹೊಲಿಗೆ ಅಂತರವನ್ನು ಕೊಡ್ತಾ ಇದೀವಿ ಅಂತ ಹೇಳ್ತಾರೆ ಸೊ ಹೋಗಿ ನೀವು ಪಡೆದುಕೊಳ್ಬೇಕಾಗುತ್ತೆ ಸೊ ಹಾಗಾದ್ರೆ ನೀವು ಉಚಿತವಾದಂತಹ ಟೈಲರಿಂಗ್ ಮಿಷಿನ ಪಡೆದೊಳಗೆ ಇದೇ ತಿಂಗಳ ಮೂವತ್ತು ಲಾಸ್ಟ್ ಡೇಟ್ ಕೂಡಲೇ ಹೋಗಿ అర్జీ పడుకంటు అర్జీ సల్సి